ವರ್ಣದಲ್ಲಿ ವಿಜಯೇಂದ್ರ ಯಾವ ಕಾರಣಕ್ಕೂ ಸ್ಪರ್ಧೆ ಮಾಡೋದಿಲ್ಲ, ಶಿಕಾರಿಪುರದಿಂದಾನೇ ನಿಲ್ಲು ಅಂತ ವಿಜಯೇಂದ್ರಗೆ ಹೇಳಿದ್ದೀನಿ, ಹೀಗಂತ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ವಿಜಯೇಂದ್ರ ವರ್ಣದಲ್ಲೇ ಸ್ಪರ್ಧೆ ಮಾಡುವ ಪ್ರಶ್ನೆಯೇ ಇಲ್ಲ. ವಿಜಯೇಂದ್ರ ಸ್ಪರ್ಧೆ ಬಗ್ಗೆ ಬಿಎಸ್ ಯಡಿಯೂರಪ್ಪ ಸ್ಪಷ್ಟನೆ ಕೊಟ್ಟಿದ್ದಾರೆ. ವರ್ಣದಲ್ಲಿ ವಿಜಯೇಂದ್ರ ನಿಲ್ಲಬೇಕು ಅಂತ ಒತ್ತಡ ಇದೆ, ಬಹಳ ಹಿಂದೆ ಹೇಳಿದ್ದೀನಿ. ಶಿಕಾರಿಪುರದಲ್ಲೇ ಸ್ಪರ್ಧೆ ಮಾಡಬೇಕು, ಶಿಕಾರಿಪುರದಲ್ಲೇ ನಿಲ್ಲು ಅಂತ ವಿಜಯೇಂದ್ರಗೆ ಹೇಳಿದ್ದೀನಿ ಅಂತ ಬಿಎಸ್ ಯಡಿಯೂರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಹೈಕಮಾಂಡ್ಗೂ ಶಿಕಾರಿಪುರದಲ್ಲೇ ನಿಲ್ಲಬೇಕು ಅಂತ ತಿಳಿಸಿದ್ದೀನಿ. ಕಾವೇರಿ ನಿವಾಸದಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯದ 224 ಕ್ಷೇತ್ರದ ಬಗ್ಗೆ ಇವತ್ತಿಂದ ಚರ್ಚೆ ಆಗ್ತದೆ, ಯಾಕಂದ್ರೆ ಎಲ್ಲ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಗೆ ರಾಜ್ಯದ ಟೀಮ್ ಹೋಗಿದೆ. ಅಲ್ಲಿ ಅಭಿಪ್ರಾಯವನ್ನ ಸಂಗ್ರಹವನ್ನ ಇವತ್ತು ಶುರುವಾಗುತ್ತೆ, ಸಂಗ್ರಹವನ್ನು ಅಭಿಪ್ರಾಯವನ್ನು ತೆಗೆದುಕೊಳ್ತಾ ಇದ್ದಾರೆ. ಅಭಿಪ್ರಾಯ ಬಂದಂತ ಸಂದರ್ಭದಲ್ಲಿ ಅದು ಕೇಂದ್ರದ ನಾಯಕರ ಮುಂದೆ ಅದೆಲ್ಲವೂ ಕೂಡ ತಲುಪ್ತದೆ. ಮೈಸೂರಿಗೆ ಒಂದು ಬೇರೆ ಸ್ವಂತ ಕೆಲಸಕ್ಕೋಸ್ಕರ ಹೋಗ್ತಾ ಇದ್ದೆ. ಈಗಾಗಲೇ ಬಹಳ ಒತ್ತಡ ಇದೆ ವರುಣದಲ್ಲಿ ವಿಜಯೇಂದ್ರ ನಿಲ್ಬೇಕು ಅಂತ. ನಾನು ಬಹಳ ಹಿಂದೆನೆ ಹೇಳಿದ್ದೇನೆ, ವರುಣದಲ್ಲಿ ಒತ್ತಡ ಇದ್ರೂ ಸಹ ಶಿಕಾರಿಪುರದಲ್ಲೇ ನಿಲ್ಬೇಕು ಅಂತ. ಹೀಗಾಗಿ ಯಾವ ಕಾರಣಕ್ಕೂ ವಿಜಯೇಂದ್ರ ವರುಣದಲ್ಲಿ ನಿಲ್ಲುವ ಪ್ರಶ್ನೆ ಇಲ್ಲ, ಶಿಕಾರಿಪುರದಲ್ಲೇ ಸ್ಪರ್ಧೆ ಮಾಡ್ತಾರೆ ನನ್ನ ಕ್ಷೇತ್ರದಲ್ಲಿ. ಸೊ ವರುಣಕ್ಕೆ ಹೋಗೋ ಪ್ರಶ್ನೆ ಇಲ್ಲ, ಒತ್ತಡ ಇದ್ರೂ ಸಹ ನಾನು ಹೇಳಿದ್ದೇನೆ ಅವನಿಗೆ, ನೀ ಶಿಕಾರಿಪುರದಲ್ಲೇ ನಿಲ್ಲುವ. ವಿಜಯೇಂದ್ರ ಈಗ ತರ ಮಾತಾಡಿದಾರೆ ಸರ್, ಅಂದ್ರೆ ಶಕ್ತಿ ಇದೆ, ನಮ್ಮದೇ ಆದಂತ ಶಕ್ತಿ ಇದೆ, ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡಿದಾಗ ನಾನು ನಡ್ಕೋತೀನಿ ಅಂತ ಮಾತಾಡಿದ್ದೆ. ಸರಿ ಇದೆ ಅವ್ರು ಹೇಳಿದ್ದು. ಹಾಂ ಸರ್, ನಾನೀಗ ಹೇಳ್ತಾ ಇದ್ದೀನಿ, ಅವರು ಶಿಕಾರಿಪುರದಲ್ಲೇ ನಿಲ್ಲಬೇಕು ಅಂತ ಹೈಕಮಾಂಡ್ಗೂ ತಿಳಿಸ್ತೀನಿ, ವಿಜಯೇಂದ್ರನಿಗೂ ತಿಳಿಸ್ತೀನಿ. ಮೈಸೂರಲ್ಲಿ ವರುಣದಲ್ಲಿ ನಿಲ್ಲೋ ಪ್ರಶ್ನೆ ಇಲ್ಲ. ಪಟ್ಟಿ ಯಾವಾಗ ಪ್ರಕಟ ಆಗುತ್ತೆ ಸರ್? 4-5 ದಿವಸ. ಮೈಸೂರಿಗೆ ಒಂದು ಬೇರೆ ಸ್ವಂತ ಕೆಲಸಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಈಗಾಗಲೇ ಬಹಳ ಒತ್ತಡ ಇದೆ ವರುಣದಲ್ಲಿ ವಿಜಯೇಂದ್ರ ನಿಲ್ಲಬೇಕು ಅಂತ. ನಾನು ಬಹಳ ಹಿಂದೆನೆ ಹೇಳಿದ್ದೇನೆ, ವರುಣದಲ್ಲಿ ಒತ್ತಡ ಇದ್ರೂ ಸಹ ಶಿಕಾರಿಪುರದಲ್ಲೇ ನಿಲ್ಲಬೇಕು ಅಂತ. ಹೀಗಾಗಿ ಯಾವ ಕಾರಣಕ್ಕೂ ವಿಜಯೇಂದ್ರ ವರುಣದಲ್ಲಿ ನಿಲ್ಲುವ ಪ್ರಶ್ನೆ ಇಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣಪತಿ, ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಗಣಪತಿ, ಮೊನ್ನೆಯಷ್ಟೇ ಡೇಟ್ ಅನೌನ್ಸ್ ಆದ್ಮೇಲೆ ಯಡಿಯೂರಪ್ಪ ಅವರು ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ, ಅದರಲ್ಲಿ ಪರೋಕ್ಷವಾಗಿ ವಿಜಯೇಂದ್ರ ಅವರೇ ಸಿದ್ದರಾಮಯ್ಯ ಅವರಿಗೆ ಪ್ರಬಲ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಯೋದು ಅನ್ನೋ ರೀತಿ ಮಾತಾಡ್ತಾರೆ. ಬಟ್ ಈಗ ವರ್ಣದಿಂದ ಅವ್ರ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ, ದಿಢೀರ್ ಈ ರೀತಿಯ ಒಂದು ನಿರ್ಧಾರ ಬದಲಾವಣೆಗೆ ಕಾರಣ ಏನು? ಖಂಡಿತ, ಯಾಕಂತಂದ್ರೆ ಇಲ್ಲಿ ಎಲ್ಲೋ ಒಂದ್ ಕಡೆ ವರುಣ ಕ್ಷೇತ್ರದಿಂದಲೇ ವಿಜಯೇಂದ್ರ ಅವರು ನಿಲ್ಬೇಕು ಅಂತ ಒಂದಷ್ಟು ಬಿಜೆಪಿಯಿಂದ ಕೂಗು ಕೇಳಿ ಬರ್ತಾ ಇದ್ರು ಕೂಡ, ಸ್ವತಃ ಯಡಿಯೂರಪ್ಪನವರು ಅವರ ತಂದೆಯವರು ಈ ಸ್ಪರ್ಧೆ ಬೇಡ ಅನ್ನೋ ಮೂಲಕ ಎಲ್ಲೋ ಒಂದ್ ಕಡೆ ತೆರೆ ಎಳಿತಾ ಇದ್ದಾರೆ ಅನ್ನೋದು ಕೂಡ ಈ ಮೂಲಕ ಸ್ಪಷ್ಟ ಆಗ್ತಿರುವಂಥದ್ದು ನಾವು ಗಮನಿಸ್ಬೋದು. ಒಂದಷ್ಟು ಚರ್ಚೆ ಆಗ್ತಿರುವಂಥದ್ದು, ಒಂದಷ್ಟು ಸರ್ವೆ ಆಗ್ತಿರುವಂಥದ್ದು, ನೇರವಾಗಿ ವಿಜಯೇಂದ್ರ ಅವರೇ ಆ ಕ್ಷೇತ್ರಕ್ಕೆ ಹೋಗಿ ಅಂದರೆ ವರುಣದಲ್ಲಿ ನಿಂತು ಒಂದಷ್ಟು ಮುಖಂಡರ ಸಭೆ ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ವಿಜಯೇಂದ್ರ ಅವರು ನೇರವಾಗಿ ವರುಣ ಕ್ಷೇತ್ರದಲ್ಲೇ ಬಂದು ನಿಲ್ಬೇಕು ಅಂತ ಒಂದಷ್ಟು ಕೂಗು ಕೇಳ್ತಾ ಬರ್ತಾ ಇದೆ. ಆದರೆ ಅವರ ತಂದೆಯವರ ಕಡೆಯಿಂದ ನೇರವಾಗಿ ಹೇಳ್ತಾ ಇರೋದಷ್ಟೇನೆ, ಅವರು ಯಾವುದೇ ಕಾರಣಕ್ಕೂ ವರುಣ ಕ್ಷೇತ್ರ ಬೇಡ, ಶಿಕಾರಿಪುರದಲ್ಲೇ ನಿಲ್ತಾರೆ ಅನ್ನೋದು ಕೂಡ ಒಂದು ಸ್ಪಷ್ಟನೆಯನ್ನು ಈಗಾಗಲೇ ಕೊಡ್ತಿರುವಂಥದ್ದು ಒಂದಷ್ಟು ತಿರುವು ಕೂಡ ಇಲ್ಲಿ ಪಡ್ಕೊಳ್ತಾ ಇದೆ. ಯಾಕಂದರೆ ನಾವು ಒಂದು ವಾರದ ಬೆಳವಣಿಗೆ ಕೂಡ ಗಮನಿಸ್ತಾ ಇದ್ರೆ ನೇರವಾಗಿ ವಿಜಯೇಂದ್ರ ಅವರು ಸಿದ್ದರಾಮಯ್ಯವರ ವಿರುದ್ಧ ಅಂದರೆ ನೇರವಾಗಿ ಸ್ಪರ್ಧೆ ಇಳಿತಾರ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಿತ್ತು. ಆದರೆ ಯಡಿಯೂರಪ್ಪನವರು ಇದಕ್ಕೆ ಎಲ್ಲದಕ್ಕೂ ಕೂಡ ಒಂದಷ್ಟು ತೆರೆ ಕೂಡ ಎಳಿತಾ ಇರುವಂಥದ್ದು ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅಂದರೆ ಇದು ನನ್ನ ಹೇಳಿಕೆಯ ಜೊತೆಗೆ ನಾನು ಇದನ್ನು ಹೈಕಮಾಂಡ್ಗೂ ಕೂಡ ತಿಳಿಸ್ತೀನಿ ಅಂತಾರೆ. ಅಂದರೆ ನೇರವಾಗಿ ನಾನು ಈಗಾಗಲೇ ಈ ವಿಚಾರವಾಗಿ ಶಿಕಾರಿಪುರದಲ್ಲೇ ವಿಜಯೇಂದ್ರ ಅವರಿಗೆ ಟಿಕೆಟ್ ಕೊಡಬೇಕು, ಅಲ್ಲಿಂದಲೇ ಅವರು ನಿಲ್ತಾರೆ, ಜೊತೆಗೆ ಹೈಕಮಾಂಡ್ ಏನಾದರೂ ಕೂಡ ಈ ವಿಚಾರವಾಗಿ ತೀರ್ಮಾನ ಮಾಡಿದರೆ, ಅಂದರೆ ಸಿದ್ದರಾಮಯ್ಯವರ ವಿರುದ್ಧ ಫೈಟ್ ಮಾಡಬೇಕು ಅಂತ ಒಂದಷ್ಟು ತೀರ್ಮಾನ ಮಾಡಿದರೆ ನಾನು ಅವರಿಗೆ ಒಂದಷ್ಟು ವಿಚಾರಗಳನ್ನು ತಿಳಿಸ್ತೀನಿ. ಬೇಡ, ಶಿಕಾರಿಪುರದಲ್ಲೇ ಅವರು ನಿಲ್ಲಿ ಅಂತ ಈ ವಿಚಾರವನ್ನು ಕೂಡ ಅವರಿಗೆ ಗಮನಕ್ಕೆ ತರುವ ಒಂದಷ್ಟು ನಿಟ್ಟಿನಲ್ಲಿ ಯಡಿಯೂರಪ್ಪನವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅಂದರೆ ರಾಜ್ಯ BJP ನಾಯಕರಿರ್ಬೋದು, ಹೈಕಮಾಂಡ್ ನಾಯಕರಿರ್ಬೋದು, ಎಲ್ಲ ಒಂದು ಕಡೆ ತೆರೆಮರೆಯಲ್ಲಿ ಒಂದಷ್ಟು ತಂತ್ರಗಾರಿಕೆ ಮಾಡ್ತಿರುವಂತಹ ಸಂಘ ಪರಿವಾರ ಇರ್ಬೋದು, ನೇರವಾಗಿ ಸಿದ್ದರಾಮಯ್ಯವರನ್ನು ಸೋಲಿಸಬೇಕು ಅಂತ ಒಂದಷ್ಟು ಕಟ್ಟುನಿಟ್ಟಾಗಿ ತಂತ್ರಗಾರಿಕೆ ಕೂಡ ಮಾಡ್ತಾ ಇದೆ. ಆದರೆ ಯಡಿಯೂರಪ್ಪನವರ ಹೇಳಿಕೆ ನೋಡಿದರೆ ಈ ಎಲ್ಲ ಗೊಂದಲಕ್ಕೂ ತೆರೆ ಎಳಿತಾ ಇದ್ದಾರೆ ಅನ್ನೋದು ಕೂಡ ಈ ಮೂಲಕ ಸ್ಪಷ್ಟ ಆಗ್ತಿದೆ.